ಇವತ್ತೆ ನಾವು ಹೆಸರುಬೇಳೆ ಹಪ್ಪಳನ ಹಿಟ್ಟು ನಾದುವುದು, ಜಜ್ಜೋದು, ಲಟ್ಸೋದು ಮತ್ತು ಬಿಸಿಲಿನಲ್ಲಿ ಒಣಗಿಸೋದು ಈ ಯಾವುದೇ ಜಂಜಾಟ ಇಲ್ಲದೆ ಮಾಡ್ತಾ ಇದ್ದೀವಿ. ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಹಾಗಾದರೆ ತಡ ಮಾಡದೆ ಈ ಹೊಸ ಮತ್ತು ಅಗದಿ ಸುಲಭ ರೀತಿಯಲ್ಲಿ ಹೆಸರುಬೇಳೆ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 1 ಕಪ್ನಷ್ಟು ಹೆಸರುಬೇಳೆ ತಗೊತಾ ಇದ್ದೀನಿ. ತೂಕದಲ್ಲಿ ನೋಡಿದರೆ ಇವು 120 ಗ್ರಾಮ್ನಷ್ಟು ಇರಬಹುದು. ಇವನ್ನ ನೀರು ಹಾಕಿ 1-2-3 ಸತಿ ಚೆನ್ನಾಗಿ ತೊಳೆದು ತಗೊಳ್ಳೋಣ. ನೋಡ್ರಿ, ಈ ರೀತಿ ಕ್ಲೀನಾಗಿ ಇವನ್ನ ತೊಳೆದು ತಗೊಂಡ ನಂತರ ಇವಾಗ ತಿರುಗಾ ಇವು ಮುಣುಗೋ ಅಷ್ಟು ನೀರು ಹಾಕ್ರಿ. ಇವನ್ನ ನಾವು 7-8 ಗಂಟೆ ಅಷ್ಟೊತ್ತು ನೆನೆಸಿಡಬೇಕು. ಇವಾಗ ರಾತ್ರಿ ಆಗಿದೆ, ನಾನು ರಾತ್ರಿ ಇವನ್ನ ತೊಳೆದು ನೆನೆಸಿ ಇಡ್ತಾ ಇದ್ದೀನಿ. ಇವಾಗ ಒಂದು ಮುಚ್ಚಳ ಮುಚ್ಚಿ ಇವನ್ನ ನೆನೆಸಿ ಇಡೋಣ, ಅಂದರೆ ಬೆಳಿಗ್ಗೆ ನಾವು ಹಪ್ಪಳ ಮಾಡಬಹುದು. ಬೆಳಿಗ್ಗೆ ಎದ್ದು ನೋಡ್ರಿ, ನಮ್ಮ ಬೇಳೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ನೀವು ನೋಡ್ತಾ ಇರ್ಬೋದು ಇದು ಡಬಲ್ ಸೈಜ್ನಲ್ಲಿ ಬಂದಿದೆ, ಹಾಗೆ ಈ ರೀತಿ ಪ್ರೆಸ್ ಮಾಡಿದರೆ ಈಸಿಯಾಗಿ ತುಂಡಾಗ್ತಾ ಇದೆ. ಈ ರೀತಿ ಬೇಳೆ ಚೆನ್ನಾಗಿ ನೆನೆದ್ರೆ ನಮ್ಮ ಹಪ್ಪಳ ತುಂಬ ಪಳ್ಳು, ಅಂದರೆ ಹಗುರ ಮತ್ತು ಗರಿಗರಿಯಾಗಿ ಬರ್ತವೆ. ಇವಾಗ ಇದರಲ್ಲಿನ ನೀರು ಬಸ್ದು ತಗೊಳ್ಳೋಣ. ನೀರು ಬಸ್ದು ತಗೊಂಡ ನಂತರ ಇವಾಗ ಇವನ್ನ ನಾವು ಮಿಕ್ಸಿ ಜಾರಿನಲ್ಲಿ ನುಣ್ಣಕ್ಕೆ ರುಬ್ಕೊಂಡು ತಗೋಬೇಕು. ಒಂದು ಮಿಕ್ಸಿ ಜಾರ್ ತಗೊಂಡು ಇದರಲ್ಲಿನ ಅರ್ಧದಷ್ಟು ಬೇಳೆ ಹಾಕೋಣ. ಎಷ್ಟು ಸಾಧ್ಯ ಅಷ್ಟು ನುಣ್ಣಕ್ಕೆ ಇದನ್ನು ರುಬ್ಕೋಬೇಕು. ಈ ಹಪ್ಪಳ ನಾವು ಲಟ್ಟಿಸಿ ಮಾಡುವಂಥ ಹಪ್ಪಳದಕ್ಕಿಂತ ಎಷ್ಟು ರುಚಿಯಾಗಿ ಮತ್ತು ಗರಿಗರಿಯಾಗಿ ಬರ್ತವೆ. ಹಾಗೆ ಇವನ್ನ ಮಾಡೋಕ್ಕೆ ನಾವು ಜಾಸ್ತಿ ಶ್ರಮ ಕೂಡ ಪಡಬೇಕಾಗಿಲ್ಲ. ಇವಾಗ ಇದರಲ್ಲಿ 1/2 ಕಪ್ನಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಹಾಕಬೇಡ್ರಿ ಫ್ರೆಂಡ್ಸ್, ಯಾಕೆ ಅಂದರೆ ಮುಂದೆ ಇದರಲ್ಲಿ ನಾವು ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇದ್ದೀವಿ. ನೋಡ್ರಿ, ಈ ರೀತಿ ನುಣ್ಣಕ್ಕೆ ಇದನ್ನು ರುಬ್ಕೊಂಡು ತಗೋಬೇಕು. ಇದು ಎಷ್ಟು ನುಣ್ಣಕ್ಕೆ ರುಬ್ಬಿದ್ರೂ ಕೂಡ ಒಂದೊಂದು ಬೇಳೆಕಾಳು ಉಳಿದಿರೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಇದನ್ನು ಸೋಸ್ಕೊಂಡು ತಗೋಬೇಕು. ಈ ರೀತಿ ಒಂದು ಸಾಣಿಗೆ ತಗೊಂಡು ಇದನ್ನು ಸೋಸ್ಕೊಂಡು ತಗೊಳ್ಳೋಣ. ಅಥವಾ ನಮ್ಮ ಕಡೆ ಹಿಟ್ಟು ಸಾಣಿಸೋ ಸಾಣಿಗೆ ಇರುತ್ತೆ ನೋಡ್ರಿ, ಅದರಿಂದ ಕೂಡ ಸೋಸ್ಕೋಬಹುದು. ಸ್ಪೂನ್ನಿಂದ ಈ ರೀತಿ ಕೈಯಾಡಿಸಿ ಇದನ್ನು ಸೋಸ್ಕೋರಿ. ಇವಾಗ ಉಳಿದಿರೋ ಬೇಳೆನೂ ಕೂಡ ಇದರಲ್ಲಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಫ್ರೆಂಡ್ಸ್, ಇದೇ ಥರದ ಹೊಸ ಹೊಸ ಇನೋವೇಟಿವ್ ಹಪ್ಪಳದ ರೆಸಿಪಿನ ನಾನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಖಂಡಿತ ಚೆಕ್ ಮಾಡಿರಿ. ಇದನ್ನು ಕೂಡ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡ ನಂತರ ಇವಾಗ ಇದರಲ್ಲಿ 2 ಚಮಚೆಯಷ್ಟು ಮೈದಾ ಹಿಟ್ಟು ಹಾಕ್ರಿ. ಮೈದಾ ಈ ಹೆಸರುಬೇಳೆ ಮಿಕ್ಸ್ಚರ್ನ ಬೈಂಡ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸ್ಪೂನ್ನಿಂದ ಇದನ್ನು ಕಲಸ್ಕೊಂಡು ತಗೋರಿ. ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ತಿರುಗಾ ಗ್ರೈಂಡ್ ಮಾಡ್ಕೋಬೇಕು. 1-2 ರೌಂಡ್ ಹೊಡಿಸ್ರಿ ಸಾಕು. ಇದನ್ನು ಕೂಡ ಅದೇ ಬೌಲ್ನಲ್ಲಿ ಸೋಸ್ಕೊಂಡು ತಗೊಳ್ಳೋಣ. ಜಾರ್ನಲ್ಲಿ ಸ್ವಲ್ಪ ಮಿಕ್ಸ್ಚರ್ ಉಳಿದೇ ಉಳಿಯುತ್ತೆ, ಅದಕ್ಕೂ ಕೂಡ ಈ ರೀತಿ ನೀರು ಹಾಕಿ ತಗೋರಿ. ನೋಡ್ರಿ, ಇದನ್ನ 2 ಸತಿ ಗ್ರೈಂಡ್ ಮಾಡಿದ್ರು ಇದರಲ್ಲಿ ಬೇಳೆಕಾಳು ಉಳಿದೇ ಬಿಟ್ಟಿದೆ. ನಾವು ರೆಡಿ ಮಾಡ್ಕೊಂಡಿರೋ ಮಿಕ್ಸ್ಚರ್ ನೋಡ್ರಿ ಇಷ್ಟು ತೆಳಗೆ ಇರಬೇಕು, ಇದಕ್ಕಿಂತ ಜಾಸ್ತಿ ತೆಳಗೆ ಮಾಡ್ಕೋಬೇಡ್ರಿ. ಇವಾಗ ಇದರಲ್ಲಿ ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಹಾಕೋಣ. 1/2 ಚಮಚ ತರಿತರಿಯಾಗಿ ಜಜ್ಜಿರೋ ಅಂಥ ಕರಿಮೆಣಸಿನ ಪುಡಿ, 1/2 ಚಮಚ ಜೀರಿಗೆ, 2 ಚಿಟಿಕೆಯಷ್ಟು ಹಿಂಗ್. ಇದು ನಮ್ಮ ಹಪ್ಪಳಕ್ಕೆ ರುಚಿ ಕೊಡುತ್ತೆ, ಅಲ್ಲದೇ ಇದು ಡೈಜೆಷನ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕಲಸ್ಕೊಂಡು ತಗೋರಿ. ಈ ರೀತಿ ಹಪ್ಪಳನ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್, ಖಂಡಿತ ನಿಮ್ಮ ಮನೆಯಲ್ಲಿ ಎಲ್ಲರೂ ಇವನ್ನ ತುಂಬ ಇಷ್ಟಪಡ್ತಾರೆ, ಹಾಗೆ ನಿಮಗೂ ಕೂಡ ಬಹಳ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಇದರಲ್ಲಿ ನಮಗೆ ಜಾಸ್ತಿ ಕೆಲಸ ಇರೋಲ್ಲ. ಇದನ್ನು ಚೆನ್ನಾಗಿ ಕಲಸ್ಕೊಂಡ ನಂತರ ಇವಾಗ ಇದರಲ್ಲಿ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಉಳಿದಿದೆ, ಯಾವುದಪ್ಪ ಅಂದರೆ ಪಾಪಡ್ ಖಾರ. ನಾನು ಇಲ್ಲಿ 2 ಚಿಟಿಕೆಯಷ್ಟು ಪಾಪಡ್ ಖಾರ ತಗೊತಾ ಇದ್ದೀನಿ. ಇದನ್ನು ಕಲಸೋಕ್ಕೆ 2 ಚಮಚೆಯಷ್ಟು ನೀರು ತಗೋರಿ. ಪಾಪಡ್ ಖಾರ್ನಲ್ಲಿ ಬಿಸಿ ನೀರು ಹಾಕಿ ಸ್ಪೂನ್ನಿಂದ ಈ ರೀತಿ ಕೈಯಾಡಿಸ್ಕೊತಾನೆ ಇದನ್ನು ಪೂರ್ತಿ ಕರಗಿಸ್ಕೊಂಡು ತಗೋರಿ.
ನಮ್ಮ ಕಡೆ ಪಾಪಡ್ ಖಾರ ಅವೈಲೇಬಲ್ ಇಲ್ಲ ಅಂದ್ರೆ ನಾವು ಇದರಲ್ಲಿ ಅಡುಗೆ ಸೋಡಾ ಕೂಡ ಹಾಕಬಹುದು ಆದರೆ ಅಡುಗೆ ಸೋಡಾ ಹಾಕಬೇಕಾದ್ರೆ ಇಲ್ಲಿ ನೆನಪಿರಲಿ ಫ್ರೆಂಡ್ಸ್ ಅದನ್ನು ನೋಡಿಕೊಂಡು ಹಾಕ್ರಿ ಯಾಕೆಂದರೆ ಜಾಸ್ತಿ ಆದರೆ ನಮ್ಮ ಹಪ್ಪಳಕ್ಕೆ ಸೋಡಾ ಸ್ಮೆಲ್ಲೇ ಬರುತ್ತೆ ಇವಾಗ ಒಂದು ನಿಮಿಷ ಇದನ್ನು ಚೆನ್ನಾಗಿ ಕಲಸ್ಕೊಂಡು ತಗೋರಿ ಸೊ ಈ ರೀತಿ ಕಲಸ್ಕೊಂಡ ನಂತರ ನಮ್ಮ ಬ್ಯಾಟರ್ ಹಪ್ಪಳ ಮಾಡೋಕ್ಕೆ ರೆಡಿ ಇದೆ ಇಲ್ಲಿ ನಾನು 4 ಸೇಮ್ ಸೈಜಿನ ಪ್ಲಾಸ್ಟಿಕ್ ಡಬ್ಬಿ ಕ್ಯಾಪ್ ತಗೊಂತಾ ಇದ್ದೀನಿ ಮತ್ತೆ ಈ ರೀತಿ ಒಂದು ದೊಡ್ಡ ಸ್ಟೀಲಿನ ಪ್ಲೇಟ್ ಕೂಡ ತಗೊಂತಾ ಇದ್ದೀನಿ ಸೊ ನಾನು ಎರಡು ರೀತಿಯಲ್ಲಿ ಇದನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದು ಈಸಿ ಅನಿಸುತ್ತೆ ಅಥವಾ ಯಾವುದು ಸರಿ ಅನಿಸುತ್ತೆ ಅದನ್ನೇ ನೀವು ಫಾಲೋ ಮಾಡಿರಿ ಇವಾಗ ಈ ಎಲ್ಲ ಕ್ಯಾಪ್ ಮತ್ತು ಸ್ಟೀಲಿನ ಪ್ಲೇಟ್ನ ಎಣ್ಣೆಯಿಂದ ಗ್ರೀಸ್ ಮಾಡ್ಕೊಂಡು ತಗೊಳ್ಳೋಣ ಈ ರೀತಿ ಎಲ್ಲ ಮುಚ್ಚಳನ ಗ್ರೀಸ್ ಮಾಡ್ಕೊಂಡು ತಗೊಂಡ ನಂತರ ಇವಾಗ ನಾವು ರೆಡಿ ಮಾಡಿರೋ ಬ್ಯಾಟರ್ನಲ್ಲಿನ ಒಂದೊಂದು ಸೌಟ್ನಷ್ಟು ಬ್ಯಾಟರ್ ಎಲ್ಲ ಮುಚ್ಚಳದಲ್ಲಿ ಹಾಕ್ರಿ ಇವಾಗ ನೋಡ್ರಿ ಈ ರೀತಿ ಹೋಳಿಸ್ಕೊಂತ ಬ್ಯಾಟರ್ನ ಮುಚ್ಚಳದ ತಳಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ತಗೋರಿ ಉಳಿದಿರೋ ಮುಚ್ಚಳ ಕೂಡ ಇದೇ ರೀತಿ ರೆಡಿ ಮಾಡ್ಕೊಂಡು ತಗೊಳ್ಳೋಣ ಇವಾಗ ಸ್ಟೀಲಿನ ಪ್ಲೇಟ್ಗೆ ಕೂಡ ಎಣ್ಣೆ ಹಚ್ಚಿ ಬ್ಯಾಟರ್ನ ಸ್ಪ್ರೆಡ್ ಮಾಡ್ಕೊಂಡು ತಗೊಳ್ಳೋಣ ಸ್ಟೀಲಿನ ಪ್ಲೇಟ್ ಒಂದು ಸ್ವಲ್ಪ ದೊಡ್ಡದಾಗಿದೆ ಅದಕ್ಕೆ ಇದರಲ್ಲಿ ನಾನು 1.5 ಸೌಟ್ನಷ್ಟು ಬ್ಯಾಟರ್ ಹಾಕಿದ್ದೀನಿ ನಾವು ಬ್ಯಾಟರ್ ಎಷ್ಟು ಕಡಿಮೆ ಹಾಕ್ತೇವಿ ಅಷ್ಟೇ ತೆಳ್ಳಗೆ ನಮ್ಮ ಹಪ್ಪಳ ಬರುತ್ತೆ ಸೊ ನಿಮಗೆ ಎಷ್ಟು ಬೇಕು ಅಷ್ಟು ತೆಳ್ಳಗೆ ಈ ಹಪ್ಪಳ ನೀವು ಮಾಡ್ಕೋಬಹುದು ಸೊ ನೋಡ್ರಿ ನಮ್ಮ ಎಲ್ಲ ಪ್ಲೇಟ್ಸ್ ರೆಡಿ ಇದ್ದಾವೆ ನಾನು ಈ ಕಡೆ ಗ್ಯಾಸ್ ಮೇಲೆ ಒಂದು ದೊಡ್ಡ ಬಾಳ್ಗೆಯಲ್ಲಿ ನೀರು ಕುದಿಯೋಕ್ಕೆ ಇಟ್ಟಿದ್ದೆ ಇದರಲ್ಲಿ ನೋಡ್ರಿ ಈ ರೀತಿ ಸ್ಟ್ಯಾಂಡ್ ಇಡ್ರಿ ಅಥವಾ ಈ ರೀತಿ ಸ್ಟ್ಯಾಂಡ್ ಇಲ್ಲ ಅಂದರೆ ಸಿಂಪಲ್ ಆಗಿ ಒಂದು ಪ್ಲೇಟ್ನ ಹೊಳಸಿ ಇಡ್ರಿ ನಾವು ರೆಡಿ ಮಾಡಿರೋ ಮುಚ್ಚಳನ ಸ್ಟ್ಯಾಂಡ್ ಮೇಲೆ ಇಡ್ರಿ ಒಂದು 5 ಸೆಕೆಂಡ್ ಅಷ್ಟೇ ಇದನ್ನು ಕ್ಲೋಸ್ ಮಾಡಿರಿ 5 ಸೆಕೆಂಡ್ ನಂತರ ನೀವು ನೋಡ್ತಾ ಇರಬಹುದು ಇದ್ರ ಕಲರ್ ಚೇಂಜ್ ಆಗಿದೆ ಇದು ರೆಡಿ ಇದೆ ಇದನ್ನು ಹೊರಗೆ ತೆಗೆಯೋಣ ನಾನು ಇದನ್ನು ಇಕ್ಕಳ ಬಳಸದೆ ಕೈನಿಂದಲೇ ತೆಗಿತಾ ಇದ್ದೀನಿ ಯಾಕೆಂದರೆ ಇದಕ್ಕೆ ಡೈರೆಕ್ಟ್ ಹೀಟ್ ಹತ್ತಲ್ಲ ಸೊ ಇದು ಅಷ್ಟೊಂದು ಬಿಸಿ ಇರೋಲ್ಲ ಆದರೆ ಫ್ರೆಂಡ್ಸ್ ಸ್ಟೀಲಿನ ಪ್ಲೇಟ್ನ ಮಾತ್ರ ಈ ರೀತಿ ತೆಗಿಬೇಡ್ರಿ ಇಕ್ಕಳನೇ ಬಳಸ್ರಿ ಯಾಕೆ ಅಂದರೆ ಅದು ತುಂಬ ಬಿಸಿ ಆಗಿರುತ್ತೆ ಇದನ್ನು ಸಹ ಅಷ್ಟೇ 1.5-8 ಸೆಕೆಂಡ್ ಬಿಡ್ರಿ ನೋಡ್ರಿ ನಮ್ಮ ಸ್ಟೀಲಿನ ಪ್ಲೇಟ್ನಲ್ಲಿನ ಹಪ್ಪಳ ಕೂಡ ರೆಡಿ ಇದೆ ಇದನ್ನು ಹೊರಗೆ ತೆಗೆಯೋಣ ನಾನು ಆಗಲೇ ಹೇಳಿದ ಹಾಗೆ ಇದು ತುಂಬ ಬಿಸಿ ಇರುತ್ತೆ ನೋಡ್ರಿ ಇಲ್ಲಿ ನಾನು ಈ ರೀತಿ ಎಲ್ಲ ಪ್ಲೇಟ್ನ ರೆಡಿ ಮಾಡ್ಕೊಂಡು ತಗೊಂಡಿದ್ದೇನೆ ಒಂದು ಸ್ವಲ್ಪ ಹೊತ್ತು ಆರಿಸಿದ ನಂತರ ಎಜ್ಜಸ್ನ ನೋಡ್ರಿ ಚಾಕುನಿಂದ ಈ ರೀತಿ ಬಿಡಿಸ್ಕೊಂಡು ತಗೋರಿ ಇವಾಗ ನಿಧಾನಕ್ಕೆ ನೋಡ್ರಿ ಈ ರೀತಿ ಹಪ್ಪಳನ ತೆಗೀರಿ ಸೂಪರ್ ನೀವು ನೋಡ್ತಾ ಇರಬಹುದು ನೋಡ್ರಿ ಎಷ್ಟು ರೌಂಡ್ ಆಗಿ ಮತ್ತೆ ತೆಳ್ಳಗೆ ಇರೋ ನಮ್ಮ ಹೆಸರು ಬೇಳೆ ಹಪ್ಪಳ ರೆಡಿ ಇದೆ ಇದೇ ಅಲ್ಲ ಈಸಿ ಇವಾಗ ಇದನ್ನ ಒಂದು ಕಾಟನ್ ಬಟ್ಟೆ ಮೇಲೆ ಆರೋಕ್ಯ ಹಾಕೋಣ ಇದೇ ರೀತಿ ಪ್ಲಾಸ್ಟಿಕ್ ಕ್ಯಾಪ್ನಲ್ಲಿ ಇರುವಂತಹ ಹಪ್ಪಳನ ಕೂಡ ತೆಗೆಯೋಣ ನಾನು ಈ ಹಪ್ಪಳ ಮಾಡಿ ನೋಡಿದಾಗ ನನಗೆ ಇದು ಸ್ಟೀಲಿನ ಪ್ಲೇಟ್ಗಿಂತ ಪ್ಲಾಸ್ಟಿಕ್ ಪ್ಲೇಟ್ನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕೆ ನಿಮಗೆ 2 ಮೆಥಡ್ನ ತೋರಿಸಿಕೊಟ್ಟಿದ್ದೀನಿ ಈ ಹಪ್ಪಳನ ನಾವು 2 ಗಂಟೆ ಅಷ್ಟೊತ್ತು ಫ್ಯಾನ್ ಕೆಳಗೆ ಒಣಗಿಸಿದರೆ ಬಹಳ ಚೆನ್ನಾಗಿ ಒಣಗ್ತವೆ ನೀವು ಇವನ್ನ ಸ್ಟೋರ್ ಮಾಡಬೇಕು ಅಂದರೆ 1 ದಿವಸ ಬಿಸಿಲಿನಲ್ಲಿ ಒಣಗಿಸಿ ಸ್ಟೋರ್ ಮಾಡಬಹುದು ನಾನು ಇದೇ ರೀತಿ ಬಹಳಷ್ಟು ಹಪ್ಪಳನ ರೆಡಿ ಮಾಡ್ಕೊಂಡು ತಗೊಂಡಿದ್ದೇನೆ ಇವನ್ನ ನಾನು ಫ್ಯಾನ್ ಕೆಳಗೇನೆ ಒಣಗಿಸ್ತಾ ಇದ್ದೀನಿ ನೋಡ್ರಿ ಒಣಗಿದ ನಂತರ ಹಪ್ಪಳ ಈ ರೀತಿ ಬರ್ತವೆ ಸ್ಟೀಲಿನ ಪ್ಲೇಟ್ನಲ್ಲಿ ಮಾಡಿರೋದು ಮತ್ತು ಪ್ಲಾಸ್ಟಿಕ್ ಪ್ಲೇಟ್ನಲ್ಲಿ ಮಾಡಿರೋದು ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಮತ್ತೆ ತಡ ಯಾಕೆ ಬನ್ನಿ ಇವನ್ನ ಫ್ರೈ ಮಾಡಿ ನೋಡೋಣ ಪರ್ಫೆಕ್ಟ್ ನೀವು ನೋಡ್ತಾ ಇರಬಹುದು ಹಪ್ಪಳ ಎಣ್ಣೆಯಲ್ಲಿ ಹಾಕಿದ ನಂತರ ಅರಳಿ ಎಷ್ಟು ದೊಡ್ಡದಾಗಿದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಬೇಗ ಬೇಗ ಕಡಿಮೆ ಟೈಮಲ್ಲಿ ಮತ್ತು ಎಷ್ಟು ಸುಲಭವಾಗಿ ಈ ಹೆಸರು ಬೇಳೆ ಹಪ್ಪಳನ ನಾವು ತಯಾರಿಸಬಹುದು ಅಂತ ನೀವು ಕೂಡ ಖಂಡಿತ ಈ ಹೊಸ ರೀತಿಯಲ್ಲಿ ಹೆಸರು ಬೇಳೆ ಹಪ್ಪಳನ ಮಾಡಿ ನೋಡ್ರಿ ಹೇಗೆ ಬಂದಿದ್ದಾವೆ ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ
ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿರಿ. ಹಾಗೆ ಇದೇ ರೀತಿ ಹೊಸ ಹೊಸ ಮತ್ತು ಇನ್ನೋವೇಟಿವ್ ಆಗಿರುವಂಥ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ ಫ್ರೆಂಡ್ಸ್. ಭೇಟಿಯಾಗೋಣ ಇದೇ ರೀತಿ ಇನ್ನೊಂದು ಹೊಸ ರುಚಿಯಾಗಿರೋ ಗರಿಗರಿಯಾಗಿರೋ ಮತ್ತು ಸಖತ್ ಟೇಸ್ಟಿ ಆಗಿರೋ ಅಂಥ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.